ಶಿವರಾಮ ಕಾರಂತರು ವಾಸವಿದ್ದ ಪುತ್ತೂರಿನ ಮನೆ ನೋಡಿದ್ದೀರಾ? ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕವಿ ಡಾಕ್ಟರ್ ಕೆ ಶಿವರಾಮ ಕಾರಂತರು ದಕ್ಷಿಣ ಕನ್ನಡದ ಪುತ್ತೂರಿನ ಮನೆಯಲ್ಲಿ ವಾಸವಿದ್ದರು. ಇಂದು ಅದುವೇ ಶಿವರಾಮ ಕಾರಂತರ ಬಾಲವನ ಎಂದು ಪ್ರಸಿದ್ಧವಾಗಿದೆ. ಡಾಕ್ಟರ್ ಶಿವರಾಮ ಕಾರಂತರು 1922ರಿಂದ 1972ರವರೆಗೆ ವಾಸ್ತವ್ಯವಿದ್ದ ಈ ಮನೆಯಲ್ಲಿ ಅವರು ಬಳಸುತ್ತಿದ್ದ ಕನ್ನಡಿ, ಊಟದ ಮೇಜು, ಮಲಗುತ್ತಿದ್ದ ಮಂಚ ಎಲ್ಲವೂ ಹಾಗೇ ಇದೆ. ಅವರು ಇಲ್ಲೇ ಎಲ್ಲೋ ಇದ್ದಾರೆ ಎಂಬ ಅನುಭವ ನೀಡುತ್ತದೆ. ಅಷ್ಟೇ ಅಲ್ಲ, ಅವರ ಕೆಲವು ಉಕ್ತಿಗಳನ್ನು ಅಕ್ಷರ ರೂಪದಲ್ಲಿ ಗೋಡೆಗಳ ಮೇಲೆ ಹಾಕಲಾಗಿದೆ. ಕಾರಂತರ ಬಹುತೇಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿಂದಲೇ ಎನ್ನುವುದು ವಿಶೇಷ. ಕಾರಂತರು ಬರವಣಿಗೆ ಮಾಡುತ್ತಿದ್ದ ಸ್ಥಳದಲ್ಲಿ ಇದೀಗ ಬರಹದ ಮನೆಯನ್ನು ನಿರ್ಮಿಸಲಾಗಿದೆ. ಮಕ್ಕಳಿಗೆ ಆಟಿಕೆಗಳು, ಪ್ರತಿವಾರವೂ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಾರಂತರು ಕಾದಂಬರಿಗಳಿಗೆ ಬಿಡಿಸಿದ ಅಪರೂಪದ ಚಿತ್ರಗಳಿರುವ ಶಿವರಾಮ ಕಾರಂತರ ಕಲಾ ಗ್ಯಾಲರಿ, ಈಜುಕೊಳ, ಹೀಗೆ ಹಲವು ವಿಸ್ಮಯಗಳ ತಾಣ ಬಾಲವನ. ಪುತ್ತೂರಿನಲ್ಲಿರುವ ಶಿವರಾಮ ಕಾರಂತರ ಮನೆಗೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. News 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.